ಸಿಲಿಕಾನ್ ಸಿಟಿಯಾದ್ಯಂತ ತಲೆ ಎತ್ತಿದೆ ಬೆಡ್ ಬುಕಿಂಗ್ ದಂಧೆ. ಈ ದಂಧೆಗೆ 5,000 ಕೊರೋನಾ ಬೆಡ್ ಬಳಕೆ. ಸಿಲಿಕಾನ್ ಸಿಟಿಯಲ್ಲಿ ಕೊರೋನಾ ಹಾವಳಿ ದಿನದಿಂದ ದಿನಕ್ಕೆ ಮಿತಿ ಮೀರುತ್ತದೆ. ಇದರ ನಡುವೆ ಎಲ್ಲಿ ಹೋಗಿ ಕೇಳಿದ್ರು ಬೆಡ್ ಫುಲ್ ಆಗಿದೆ ಅಂತಿದ್ದಾರೆ ಆಸ್ಪತ್ರೆಗಳು. ಇದರಿಂದ ಬೆಡ್ ಸಿಗದೆ ನರಳಿ ನರಳಿ ಸಾವಿರಾರು ಜನ ತಮ್ಮ ಪ್ರಾಣ ಬಿಡ್ತಿದ್ದಾರೆ. ಇತ್ತ ಜನ ಸಾಯ್ತಿದ್ರೆ ಅತ್ತ ಹೆಣದ ಮೇಲೆ ಹಣ ಮಾಡೋ ಬೆಡ್ ಬುಕಿಂಗ್ ದಂಧೆ ಬಯಲಿಗೆ ಬಂದಿದೆ. ಹಾಗಾದ್ರೆ ಅದ್ಯಾವ ಬೆಡ್ ದಂಧೆಕೋರರು ಅಂತೀರಾ? ಈ ಸ್ಟೋರಿ ನೋಡಿ. ಕೊರೋನಾ ಸಮಯದಲ್ಲಿ ಅತ್ತ ಸರ್ಕಾರ ನಾವು ಮೊದಲು ಇದ್ದ 2,000 ಬೆಡ್ನಿಂದ 20,000ಕ್ಕೆ ಆಕ್ಸಿಜನ್ ಬೆಡ್ಗಳನ್ನು ಏರಿಸಿದೀವಿ ಅಂತಿದೆ. ಆದರೆ ಸೋಂಕಿತರಿಗೆ ಎಷ್ಟು ಆಸ್ಪತ್ರೆಗೆ ಹೋದರೂ ಬೆಡ್ ಸಿಗ್ತಿಲ್ಲ. ಎಲ್ಲಿ ಹೋಗಿ ಕೇಳಿದ್ರು ಬೆಡ್ ಫುಲ್ ಅಂತ ಒಂದೇ ರೆಸ್ಪಾನ್ಸ್. ಇದಕ್ಕೆ ಕಾರಣವನ್ನು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಬಯಲಿಗಿಳಿದಿದ್ದಾರೆ. ಸೋಂಕಿತರು 15-20 ದಿನಗಳಿಂದ ನಗರದ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ಪರದಾಡುತ್ತಿದ್ದಾರೆ. ಯಾವ ಆಸ್ಪತ್ರೆ ಹಾಗೂ ವಾರ್ ರೂಮ್ಗೆ ಕಾಲ್ ಮಾಡಿದ್ರೂ ಬೆಡ್ ಇಲ್ಲ ಅಂತಿದ್ದಾರೆ. ಇದರ ಹಿಂದೆ ದೊಡ್ಡ ಅಕ್ರಮ ಬೆಡ್ ಬುಕಿಂಗ್ ದಂಧೆ ಕೈವಾಡವಿದೆ. ಕೋವಿಡ್ ಪೇಷಂಟ್ಗಳಿಗೆ ಬಿಯು ನಂಬರ್ ಜನರೇಟ್ ಆಗಿ ಬಿಬಿಎಂಪಿಯಿಂದ ಕಾಲ್ ಹೋಗುತ್ತೆ. ಯಾರು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಾರೋ ಅವರ ಹೆಸರಿನಲ್ಲಿ ಬೆಡ್ ಅಲರ್ಟ್ ಆಗುತ್ತೆ. ಆ ಪೇಷಂಟ್ಗಳಿಗೆ ಬ್ಲಾಕ್ ಮಾಡಿ ಬೇರೊಬ್ಬರಿಗೆ ಬೆಡ್ ನೀಡ್ತಿದ್ದಾರೆ. ಆ ಬೆಡ್ ಖಾಲಿ ಇರುತ್ತೆ, ಅದರಲ್ಲಿ 12 ಗಂಟೆಗಳ ಸಮಯ ಇರುತ್ತೆ. ಅಂತಹ ಸಮಯದಲ್ಲಿ ದುಡ್ಡಿಗೆ ಮಾರಾಟ ಮಾಡಿಕೊಳ್ತಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಆರೋಪಿಸಿದ್ದಾರೆ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ನ್ನೇ ಎಲ್ಲರೂ ಟಾರ್ಗೆಟ್ ಮಾಡ್ತಿರೋದು ಯಾಕೆ? ಕೊರೋನಾ ಸಂಕಷ್ಟಕ್ಕೆ ನಿಜಕ್ಕೂ ಕಾರಣರು ಯಾರು ಗೊತ್ತಾ? ಇನ್ನು ಕೆಲ ಆರೋಗ್ಯ ಸಿಬ್ಬಂದಿಗಳು, ಹೆಲ್ಪ್ ಲೈನ್ ವರ್ಕರ್ಸ್, ವಾರ್ ರೂಮ್ನಲ್ಲಿ 4-5 ಜನ ಇನ್ಚಾರ್ಜ್ ಇದ್ದಾರೆ. ಅವರೇ ಇಲ್ಲಿ ದಂಧೆಗಿಳಿದಿದ್ದಾರೆ. 1 ತಿಂಗಳಿಂದ ಬೆಂಗಳೂರಿನಲ್ಲಿ 4,500 ಬೆಡ್ಗಳು ಬ್ಲಾಕ್ ಆಗಿವೆ. ಬಳಿಕ ಅನ್ಬ್ಲಾಕ್ ಮಾಡಿ ಹೆಚ್ಚು ಹಣ ನೀಡಿದವರಿಗೆ ಮಾರಾಟ ಮಾಡಲಾಗಿದೆ. ಈ ಮೂಲಕ ಕಳೆದ 1 ತಿಂಗಳಿಂದ ಈ ತಂಡ ದಂಧೆಗಿಳಿದಿರೋ ಮಾಹಿತಿ ಸಿಕ್ಕಿದೆ. ಅಲ್ಲದೆ ಈ ದಂಧೆಗೆ ಸಂಬಂಧಿಸಿದಂತೆ ಉನ್ನತ ಮಟ್ಟದ ತನಿಖೆಯಾಗಲಿ ಅಂತ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಸದ್ಯ ಜಯನಗರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ. ಪೊಲೀಸರು ಬೆಡ್ ಬುಕಿಂಗ್ ದಂಧೆಯಲ್ಲಿ ಭಾಗಿಯಾದ 1,00,000 ರೂಪಾಯಿ ಹಣವನ್ನು ತಿಂದಿರುವ ಆರೋಪಿಗಳಾದ ರೋಹಿತ್ ಮತ್ತು ನೇತ್ರ ಎಂಬ ಇಬ್ಬರು ಏಜೆಂಟ್ರನ್ನು ಬಂಧಿಸಿದ್ದಾರೆ. ಮುಂದೆ ಮತ್ತಷ್ಟು ತನಿಖೆಯಾಗಿ ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಸಂಪೂರ್ಣ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.